ನನಗೆ ಚಾಮುಂಡೇಶ್ವರಿಯಿಂದ ನನ್ನ ಸೋಲಿಗೆ ನಮ್ಮ ಪಕ್ಷದ ನಾಯಕರ ಒಳಸಂಚಿನಿಂದ ನಾನು ಸೋತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ 28 ಸೀಟಲ್ಲಿ 25 ಸೀಟ್ ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಂಡ ಅದೇನು ಸಿದ್ದರಾಮಯ್ಯ ಸೋಲಿಸ್ತಾರೆ ಅಷ್ಟು ಜನಕ್ಕೂ. ಅವರೇ ಮುಖ್ಯಮಂತ್ರಿ ಆಗಿದ್ದರಲ್ಲ, ಅವರು ತಮ್ಮ ಸೋಲಿಂದ ಒಂದೇ ಪಾಪ ಮೇಲ್ಮೇಲ್ ಮೇಲೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅನೇಕ ಶಾಸಕರು ಸೋತೋದ್ರಲ್ಲ, ಅವ್ರ ಸೋಲಿನ ಬಗ್ಗೆ ಇವರಾಗಿ ಚಿಂತೆ ಮಾಡ್ತಿಲ್ಲ. ಒಬ್ಬ ನಾಯಕರಾಗಿ 3 ವರ್ಷದ ನಂತರ ನಂಗೆ ತುಂಬ ನೋವಾಗಿದೆ, ನಾನು ಮುಂದೆ ಸ್ಪರ್ಧೆ ಮಾಡಬೇಕು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಹೇಳಿ ಯಾರು ಪಕ್ಷದ ನಿಷ್ಠೆ ಇದ್ದಿದ್ದಾರೋ, ಪಕ್ಷ ಅಂದರೆ ತಾಯಿ ಇದ್ದಂಗೆ, ನಿಜಕ್ಕೂ ಅವ್ರ ಬಾಯಲ್ಲಿ ಮಾತು ಕೇಳಿ ಭಾಳ ಸಂತೋಷ ಆಯ್ತು. ಯಾಕೆಂದರೆ ತಾಯಿಯನ್ನ ಪದಕ್ಕೆ ಅತ್ಯಾಚಾರಗಳಾದಾಗ ಅವ್ರಿಗೆ ಗೌರವ ಇಲ್ಲ, ಗೋವಿನ ಹತ್ಯೆ ಆಗ್ತಿರೋಂಥ ಸಂದರ್ಭದಲ್ಲಿ ಅವ್ರಿಗೆ ಗೌರವ ಇಲ್ಲ ಇರಲಿ, ಈಗ ಪಕ್ಷಕ್ಕಾದರೂ ಕೂಡ ತಾಯಿ ಸ್ಥಾನ ಕೊಡ್ತಾ ಇದ್ದರೆ ತುಂಬ ಸಂತೋಷ. ಈ ಪಕ್ಷಕ್ಕೆ ದ್ರೋಹ ಮಾಡೋದು ಬೇಕಿದ್ದರೆ ಇರ್ರಿ, ಇಲ್ಲಾಂದ್ರೆ ಪಕ್ಷ ಬಿಟ್ಟು ಹೋಗಿ. ಯಾರು ಈ ಪಕ್ಷವನ್ನು ಕಟ್ಟಿದ್ರಲ್ಲ ಸಿದ್ದರಾಮಯ್ಯ ಬರೋಕ್ಕಿಂತ ಮುಂಚೆ, ಅವ್ರ ಉದ್ದೇಶ ಇವರು ಹೇಳ್ತಾ ಇದ್ದಾರೆ ಆ ಮಾತು, ಅಥವಾ ಹಿಂದಿನ ಚುನಾವಣೆ ಡಾಕ್ಟರ್ ಪರಮೇಶ್ವರ್ ಅವರು ಸೋತರು, ಮೊನ್ನೆ ಚುನಾವಣೆ ಎಂ ಪಿನಲ್ಲಿ ಖರ್ಗೆ ಸೋತರು, ಇವರೇನಾರು ಅವ್ರ ಮನಸ್ಸಿನಲ್ಲಿಟ್ಕೊಂಡು ಇಂಥವ್ರೇ ನಂಗೆ ಸೋಲಿಸ್ತರು ಅನ್ನೋದು ಅವ್ರ ಮನಸ್ಸಲ್ಲಿ ಇದೆಯೋ? ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ದಾರೆ ಈ ರೀತಿ ಮುಗಮ್ಮಾಗಿ ನನ್ನ ಸೋಲಿಗೆ ಪಕ್ಷದ ನಾಯಕರುಗಳು ಕಾರಣ ಅಂತ ಹೇಳೋದು ಬದಲು ಇಂಥವರೇ ಕಾರಣ ಅಂತ ಹೇಳಿದರೆ ನಾನು ಒಪ್ತಾ ಇದ್ದೆ ಅನ್ನೋಂಥ ಮಾತು ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರ ಮತ್ತು ಇನ್ನೂ ಒಂದು ಹೇಳಿದ್ದಾರೆ, ನನ್ನ ಸೋಲಿಗೆ ಒಂದು ಜಾತಿಯವರು ಬಹಳ ಪ್ರಯತ್ನ ಮಾಡಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಉಳಿದಿದ್ದ ಎಲ್ಲ ವಿಚಾರಕ್ಕೂ ಕೂಡ ಬಾಯಿ ಬಂದಂಗೆ ಮಾತಾಡ್ತಾರೆ, ಆದರೆ ನೀವೇ ಹೇಳ್ತಾ ಇದ್ರಿ ನಮ್ಮ ಪಕ್ಷ ನನ್ನ ತಾಯಿ ಅಂತ. 25 ಸೀಟ್ಸ್ ಕಳ್ಕೊಂಡ್ರಿ ಎಂ ಪಿಗೆ, ಆಗ ತಾಯಿ ಬಗ್ಗೆ ಅನ್ಯಾಯ ಆಗಿದ್ದು ನಿಮಗೆ ನೆನಪಾಗಲಿಲ್ಲ? ಖರ್ಗೆ ಅವರು, ಪರಮೇಶ್ವರ್ ಅವರು, ಅದೇ ಕಾಂಗ್ರೆಸ್ಸಿನ ಅನೇಕ ನಾಯಕರು ಸೋತರು, ಆ ಸಂದರ್ಭದಲ್ಲಿ ತಾಯಿ ಬಗ್ಗೆ ನಿಮಗೆ ನೆನಪಾಗಲಿಲ್ಲ? ನೀವು ಸೋದಾಗ ಮಾತ್ರ ನನ್ನ ಸೋಲಿಗೆ ಪಕ್ಷದ ನಾಯಕರ ಕಾರಣ, ಪಕ್ಷ ತಾಯಿ ಇದ್ದಂಗೆ ಇರೋದಾದರೆ ನನ್ನ ನಾಯಕತ್ವದಲ್ಲಿ ಇರಲಿ, ಇಲ್ಲ ಪಕ್ಷ ಬಿಟ್ಟು ಹೋಗಿ. ಸ್ವಾಮಿ, ನೀವು ಈ ಪಕ್ಷಕ್ಕೆ ಬಂದಿದ್ದು ನೇರವಾಗಿ ವಿರೋಧ ಪಕ್ಷ ನಾಯಕರಾಗೇನೆ, ಆಮೇಲೆ ಆ ಪಕ್ಷ ನಿಮ್ಮನ್ನು ಮುಖ್ಯಮಂತ್ರಿನೂ ಮಾಡ್ತು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಆ ಪಕ್ಷದ ನಾಯಕರುಗಳ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ. ನೀವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಲೋಕಸಭೆ ಒಂದು ಸೀಟ್ ಬಿಟ್ಟು ಎಲ್ಲ ಸೀಟು ಕಳ್ಕೊಂಡ್ರಿ, ಸರ್ಕಾರ ಕಳ್ಕೊಂಡ್ರಿ, ನಿಮ್ಮ ನೇತೃತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಇವತ್ತು ನಿರ್ನಾಮ ಆಗ್ತಾ ಇರೋದು. ಅದಕ್ಕೋಸ್ಕರ ಇವತ್ತು ಪಕ್ಷದ ನಾಯಕರುಗಳ ಬಗ್ಗೆ ನಿಮ್ಮ ಗುಂಪುಗಾರಿಕೆ ಇನ್ನೂ ಬಹಿರಂಗ ಭಾಳ ಆಗೋದಿದೆ. ನಿನ್ನೆ ತಾನೇ ನೀವು ಇದಕ್ಕೆ ಗುಂಪುಗಾರಿಕೆಗೆ ಪಕ್ಷ ನಿರ್ನಾಮ ಮಾಡೋದಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೀರಿ. ನಾವು ಅಭಿವೃದ್ಧಿ ಕಾರ್ಯಗಳಿಗೆ, ಗ್ರಾಮೀಣ ಪ್ರದೇಶಕ್ಕೆ ರಸ್ತೆಗಳಿಗೆ, ನಗರ ಪ್ರದೇಶದ ರಸ್ತೆಗಳಿಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ರೆ, ನೀವು ನಿಮ್ಮ ಪಕ್ಷವನ್ನು ನಿರ್ನಾಮ ಮಾಡೋದಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀರಿ. ಆದರೆ ಪಕ್ಷವನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ರಲ್ಲ, ಅದು ಯಾರಿಗೆ ಅಂತಾರೆ ಬಹಿರಂಗ? ನಿಮ್ಮಲ್ಲಿ ಹೆಸರುಗಳು ಹೇಳಿ. ನೀವು ಒಳ್ಳೆ ಆಡಳಿತ ಕೊಟ್ಟಿದ್ದಿದ್ರೆ ಜನ ನಿಮ್ಮನ್ನು ಯಾಕೆ ಸೋಲಿಸ್ತಾ ಇದ್ರು, ರಾಜ್ಯದಲ್ಲಿ ಕಾಂಗ್ರೆಸ್ನೂ ಯಾಕೆ ಸೋಲಿಸ್ತಾ ಇದ್ರು? ನಿಮ್ಮ ಸೋಲನ್ನು ಜನ ಸೋಲಿಸಿರೋದ್ರಿಂದ ನ್ಯಾಯವಾಗಿ ಏನು ಮಾಡಬೇಕಿತ್ತು? ಜನ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನನ್ನನ್ನು ಸೇರಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿದರೆ ಜನರ ತೀರ್ಪಿಗೆ ನಾನು ಬದ್ಧ, ಈ ಮಾತನ್ನು ಒಬ್ಬ ರಾಜಕಾರಣ ಹೇಳಬೇಕಿತ್ತು. ಅದು ಬಿಟ್ಟು ನನ್ನ ಸೋಲಿಗೆ ಒಂದು ಜಾತಿ ಕಾರಣ, ನನ್ನ ಸೋಲಿಗೆ ಕಾಂಗ್ರೆಸ್ನಲ್ಲಿ ಒಳಗೆ ಇರೋರೇ ಕಾರಣ,
ಇದು ದುರಹಂಕಾರದ ಮಾತು. ಇದನ್ನು ಅವ್ರ ಪಕ್ಷ ಕ್ಷಮಿಸುತ್ತೋ ಬಿಡುತ್ತೋ ಅವರು ಬಿಟ್ಟಿದ್ದರು. ನ್ಯಾಯವಾಗಿ ಈ ರೀತಿ ನೇರವಾಗಿ ಅವ್ರ ಪಕ್ಷದ ನಾಯಕರ ಮೇಲೇ ಆರೋಪ ಮಾಡಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಪಕ್ಷದಿಂದ ಕಿತ್ತಾಕಬೇಕು. ಹೆಂಗೋ ನಡ್ಕೊಂಡು ಹೋಗ್ತಾ ಇದ್ದೀವಿ, ಅಥವಾ ಪಕ್ಷದ ನಾಯಕರು ಸಿದ್ದರಾಮಯ್ಯ ಮಾಡಿರೋಂಥ ಆರೋಪವನ್ನು ಇದು ಸತ್ಯ ಅಂತ ಒಪ್ಕೊಂಡಂಗೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಸೋಲಾದ ನಂತರ ಸೋಲನ್ನು ಸ್ವಾಭಾವಿಕವಾಗಿ ಒಪ್ಕೋಬೇಕು, ಜನರು ಕೊಟ್ಟ ತೀರ್ಪು ಅನ್ನೋದನ್ನು ಹೇಳಬೇಕಾಗುತ್ತೆ. ಅದು ಬಿಟ್ಟು ನನಗೆ ಒಂದು ಜಾತಿಯವರು ಸೋಲಿದ್ರು, ಪಕ್ಷದ ನಾಯಕರುಗಳು ಸೋಲಿದ್ರು, ನನ್ನ ಪಕ್ಷ ತಾಯಿ ಇದ್ದಂಗೆ ಈ ಮಾತೆಲ್ಲ ಹೇಳ್ತಾ ಇದ್ದಾರಲ್ಲ, ಇದು ಪ್ರಬುದ್ಧ ರಾಜಕಾರಣಿಯ ಲಕ್ಷಣ ಅಲ್ಲ. ಇನ್ಮೇಲೆ ಸೋತಂಥ ಕಾಂಗ್ರೆಸ್ಸಿನ ನಾಯಕರುಗಳು ಇನ್ಯಾರೇ ಸೋತರು ಕೂಡ ನನಗೆ ಅವ್ರು ಸೋಲಿಸಿದ್ರು ಇವ್ರು ಸೋಲಿಸಿದ್ರು ಅಂತ ಹೇಳ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಒಂದು ಉದಾಹರಣೆ ಆಗ್ತಾರೆ. ನಾನು ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀನ, ಜೈಲಿಗೆ ಹೋಗ್ಬಿಟ್ಟು ಬಂದಿರೋದು ಕೆಲವರು, ಅವ್ರು ಮಾತ್ರ ತಪ್ಪಿದ್ದಷ್ಟು ಅಂತಾಗತ್ತೆ. ಇನ್ನು ಹೊರಗಡೆ ಜೈಲಿಗೆ ಹೋಗದೇ ಇರೋರು ಭಾಳ ಜನ ಇದ್ದಾರೆ ರಾಜ್ಯದಲ್ಲಿ ಅನ್ಯಾಯ ಮಾಡಿರೋರು, ಅವ್ರು ತಪ್ಪಿದ್ದಷ್ಟು ಅಲ್ಲ ಅಂತ ಹೇಳಕ್ಕೆ ಬರಲ್ಲ. ಜಾತಿವಾದಿ ಹೌದು ಅಲ್ಲೋ ಅನ್ನೋದನ್ನು ರಾಜ್ಯ ಜನ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ. ಎಷ್ಟರ ಮಟ್ಟಿಗೆ ನೀವು ಇನ್ನೂ ನಿಮ್ಮ ಭ್ರಮೆಯಲ್ಲಿದ್ದೀರಿ ಅಂತಂದರೆ, ಒಂದು ಕಡೆ ಹೇಳ್ತೀರಿ ನಮ್ಮ ಮುಂದಿನ ಚುನಾವಣೆ ನಿಲ್ಲಬೇಕು ಬೇಡ ಅಂತ, ಮತ್ತೊಂದು ಕಡೆ ಹೇಳ್ತೀರಿ ನಾನು ಮತ್ತೆ ನಮ್ಮ ಸರ್ಕಾರ ಬಂದ ನಂತರ ಇವರೇನು ಬಿ ಜೆ ಪಿಯವರು ಗೋಹತ್ಯೆ ನಿಷೇಧ ಮಾಡಿದ್ದಾರೆ ಅದನ್ನು ವಾಪಸ್ ಕಾನೂನು ತರ್ತೇವೆ. ಸಾಕು ಸ್ವಾಮಿ ಸಿದ್ದರಾಮಯ್ಯನವರೇ ನಿಮ್ಮ ಪಕ್ಷ ಮಾಡಿದಂಥ ಬದುಕು ಈಗಾಗಲೇ ಡಿ ಜಿ ಹಳ್ಳಿನಲ್ಲಿ ಬಳಸ್ಕೊಂಡ್ರಿ, ಕೆ ಜಿ ಹಳ್ಳಿ ಸಾಕಾಯಿತು, ಕೋಡಿ ಹಳ್ಳಿನೂ ಬಳಸ್ಕೊಂಡ್ರಿ, ರಾಜ್ಯದಲ್ಲಿ ಗಲಭೆ ದೊಂಬಿ ಅಶಾಂತಿ ನಿರ್ಮಾಣ ಮಾಡೋದಕ್ಕೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಕೋಡಿ ಹಳ್ಳಿ ಇದೆಲ್ಲ ಆಯಿತು. ಇನ್ನೆಷ್ಟಾಗಬೇಕು ರಾಜ್ಯದಲ್ಲಿ? ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾರು ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಪ್ರಯತ್ನ ನಡೆದರೋ, ಗೋವುಗಳು ಕಳ್ಳತನ ಮಾಡ್ತಾ ಇದ್ದು ಕೊಟ್ಟಿಗೆ ಇದ್ದ ಕರುಗಳು ತಗೊಂಡು ಹೋಗ್ತಾ ಇದ್ದವ್ರನ್ನ ಹಿಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಕ್ರಮ ತಗೊಳ್ತೇನೆ. ಕಳ್ಳತನ ಹಿಡ್ಕೊಟ್ಟವ್ರ ಬಗ್ಗೆ ನೀವು ಕ್ರಮ ತಗೊಳ್ರಿ. ಇದು ಜಾತಿವಾದಿ ಅಂತ ಹೇಳ್ತಾರೋ, ದೇಶದ್ರೋಹಿ ಅಂತ ಕರಿಬೇಕು ನಿಮ್ಮನ್ನು, ಧರ್ಮದ್ರೋಹಿ ಅಂತ ಕರಿಬೇಕು, ಮುಸಲ್ಮಾನರು ಸಂತೃಪ್ತಿ ಪಡಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಬದುಕು ಅಂತ ಕರಿಬೇಕು, ನೀವೇ ಹೇಳಿ. ನಿಮ್ಮ ನೇತೃತ್ವದಲ್ಲಿ ನಡೆದಂಥ ಅನೇಕ ಚುನಾವಣೆಗಳು, ವಿಧಾನ ಪರಿಷತ್ ಚುನಾವಣೆಗಳಿರ್ಬೋದು, ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳು ಕೂಡ ಕಾಂಗ್ರೆಸ್ ನೆಲ ಕಚ್ಚಿದ ಮೇಲೆ, ಹಾಗಾದರೆ ನೀವು ಯಾರ್ಯಾರನ್ನ ಸೋಲಿಸ್ತ್ರಿ? ಯಾಕಂದರೆ ಕಾಂಗ್ರೆಸ್ನಲ್ಲಿ ಇರೋಂಥ ವ್ಯಕ್ತಿಗಳು ಈಗ ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ಅದು ಕೂಡ ಒಂದು ರೀತಿ ಹೇಳಿ ಥರದಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ನನ್ನ ಪಕ್ಷದ ನಾಯಕರು ಸೋಲಿಸ್ರು ಅಂತ. ಹೆಸರು ಹೇಳೋಂಥ ಶಕ್ತಿನೂ ಇಲ್ಲ ಅವರಿಗೆ, ಒಂದು ರೀತಿಯ ಹಿಂಬಾಗಲಿಂದ ಆಪಾದನೆ ಮಾಡ್ತಿದ್ದಾರೆ. ನೀವು ನಿಮಗೆ ತಾಕತ್ತಿದ್ರೆ ಒಂದು ಹೆಸರು ನೀವು ಹೊರಗಡೆ ಹೇಳಿದರೆ ನೀವು ಯಾರ್ಯಾರನ್ನು ಸೋಲಿಸಿದ್ರಲ್ಲ ಅವಷ್ಟು ಹೊರಗಡೆ ಬರುತ್ತೆ. ಅನುಭವಿಸ್ಕೊಂಡು ಸುಮ್ಮನೆ ಕೂತಿದ್ದಾರೆ ಕಾಂಗ್ರೆಸ್ನಲ್ಲಿರೋಂಥ ಭಾಳ ಜನ. ಇವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಕಾರಣಕ್ಕೆ ನಾನು ಕಾಂಪಿಟೇಟರ್ ಅನ್ನೋಂಥ ಉದ್ದೇಶದಿಂದ ನಾನು ಸೋಲಿಸಿದ್ರು ಅಂತ ಹೇಳುತ್ತಾ ಹೇಳಕ್ಕೆ ಧೈರ್ಯ ಇಲ್ಲದೆ ಪಾಪ ಭಾಳ ಜನ ಕೂತಿದ್ದಾರೆ. ಅವರು ಇವರು ಪಕ್ಷ ಕಟ್ಟಿರೋರೇ ಮತ್ತು ಭಾಳ ಜನ. ಇವರು ಯಾರೋ ಕಟ್ಟಿದ ಹುತ್ತದಲ್ಲಿ ಇನ್ಯಾವುದೋ ಹಾವು ಬಂದು ಸೇರಿಕೊಂಡಂಗೆ ಕಾಂಗ್ರೆಸ್ಸಲ್ಲಿ ಬಂದು ಸೇರಿಕೊಂಡು, ಕಾಂಗ್ರೆಸ್ ನಂದೇ ಸ್ವಂತದ ಮನೆ, ನಂದೇ ತಾಯಿ ಕಾಂಗ್ರೆಸ್ಸು, ಈ ಮಾತೆಲ್ಲ ಹೇಳ್ತಾ ಇದ್ದಾರೆ. ಇನ್ನೊಂದು ತುಂಬ ನನಗೆ ನೋವಾಗಿರೋದು ಅಂತಂದರೆ, ಕೇಂದ್ರದ ಸಚಿವೆ ನಮ್ಮೆಲ್ಲರ ನಾಯಕಿ ಶ್ರೀಮತಿ
ನಿರ್ಮಲಾ ಸೀತಾರಾಮ ಅವರು ರಕ್ಷಣಾ ಸಚಿವರಾದಂಥ ಸಂದರ್ಭದಲ್ಲಿ ಇಡೀ ದೇಶ ಪ್ರಪಂಚವೇ ಮೆಚ್ಚಂತೆ ಕೆಲಸ ಮಾಡ್ತಾ ಇದ್ದ ನೋಡಿ ಒಳ್ಳೆ ಹೆಸರು ತಗೊಂಡ್ರು. ಈಗ ಅರ್ಥ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅವ್ರು ಹೇಳಿದಂಥ ಮಾತು ಕೇಳ್ದಂಗೆ ನಿಜಕ್ಕೂ ಬಹಳ ತುಂಬ ನೋವಾಯಿತು. ನಿರ್ಮಲಾ ಸೀತಾರಾಮನ್ ಎನ್ನುವವಳು ಎ ಪಿ ಎಂ ಸಿ ಕಾಯ್ದೆ ರದ್ದು ಮಾಡುವುದಕ್ಕೆ ಇದು ಒಳ್ಳೆಯ ಸಮಯ ಎಂದು ಅವಳು ಹೇಳಿದ್ದಾಳೆ. ಮನುಷ್ಯನ ಗುಣ ನಾಲ್ಗೆ ಹೇಳುತ್ತಂತೆ. ಒಬ್ಬ ಕೇಂದ್ರ ಸಚಿವಿಗೆ ಏಕೋಚನದಲ್ಲಿ ಮಾತಾಡ್ತಿದ್ದಾರಲ್ಲ, ನೀವು ಮಾತಾಡಿದ್ದು ತಪ್ಪು ಅಂತ ಅಂತ ಅನಿಸಿದ್ರೆ ಕ್ಷಮೆ ಕೇಳಿ. ಇಲ್ಲ, ನನ್ನ ಪಕ್ಷದ ಸಂಸ್ಕೃತಿನೇ ಇದು, ಈ ದೇಶದ ಹೆಣ್ಮಕ್ಳ ಬಗ್ಗೆ ನಮಗೆ ಗೌರವ ಇಲ್ಲ, ನಮ್ಮ ಸಂಸ್ಕೃತಿಗೆ ಬಗ್ಗೆ ಗೌರವ ಇಲ್ಲ, ಹಾಗಾಗಿ ನಾನು ಅದಕ್ಕೆ ಯಾವ ಪದಗಳು ಬಳಸ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಕೇಂದ್ರ ಸಚಿವರು ಯಾವುದೇ ಹೆಣ್ಮಕ್ಳ ಬಗ್ಗೆನೂ ಕೂಡ ಮಾತಾಡಬಾರ್ದು. ನಮ್ಮಲ್ಲಿ 6 ವರ್ಷ 8 ವರ್ಷ ಇದ್ದಿರುವಂಥ ಮಕ್ಕಳಿಗೆ ಹೋಗಮ್ಮ ಒಂದು ದೊಡ್ಡ ನೀರು ತಗೊಂಡು ಬಾ ಅಂತೀವಿ, ಅಮ್ಮ ಅಂತ ಕರಿತೀವಿ ನಾವು, ಹೋಗಮ್ಮ ಅಂತೀವಿ. ಅವ್ರಿಗೂ ಹೋಗಿ ಬಾರಿ ಅಂತ ಕರೆಯಲ್ಲ ನಾವು. ಹೆಣ್ಣು ಸಂತತಿಗೆ ತಾವು ಆಹ್ವಾನ ಮಾಡಿ ನಿರ್ಮಲಾ ಸೀತಾರಾಮನ್ ಅಂತ ಕೇಂದ್ರ ಸಚಿವೆ ಏಕವಚನದಲ್ಲಿ ಮಾತಾಡಿದ್ದಾರೆ, ಅವ್ರು ಕ್ಷಮೆ ಕೇಳಬೇಕು ಅಂತ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಬಹಳ ನೊಂದು ಹೇಳಿದ್ದಾರೆ, ಜಾತಿವಾರು ಸಮೀಕ್ಷೆ ರೆಡಿಯಾಗಿದ್ದನ್ನು ಬಿಡುಗಡೆ ಮಾಡೋದಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸಂಚು ಮಾಡ್ತಾ ಇದೆ. ನಿಜಕ್ಕೂ ನಿಮ್ಮ ನೈತಿಕತೆ ಇದ್ದರೆ ಆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ದರೆ ನೀವ್ಯಾಕೆ ಬಂತು ನೀವೇ ಮುಖ್ಯಮಂತ್ರಿ ಅಂತ ಬಿಡುಗಡೆ ಮಾಡಲಿಲ್ಲ? ನಾನು ವಿರೋಧ ಪಕ್ಷ ನಾಯಕ, ಆ ಸಂದರ್ಭದಲ್ಲಿ ನಾನೇ ಸ್ವತಃ ಆ ಹಿಂದುಳಿದ ವರ್ಗದ ಆಯೋಗದ ಕಚೇರಿಗೆ ಹೋಗಿದ್ದೆ. ಅಲ್ಲಿಯ ಸದಸ್ಯರನ್ನೆಲ್ಲರೂ ಕೂಡ ನಾನು ಬರ್ತೀನಿ ಅಂತ ಎಲ್ಲರೂ ಬಂದು ಸೇರಿದ್ದರು. ಬನ್ನಿ ಬನ್ನಿ ಗಿರೀಶ್. ಆಗ ಆ ಎಲ್ಲ ಸದಸ್ಯರು ಹೇಳಿದ್ರು, ಸರ್ ರೆಡಿ ಇದೆ, ವರದಿ ರೆಡಿ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ರೆ 2-3 ದಿನದಲ್ಲಿ ನಾವು ಅದನ್ನು ಅವ್ರು ಯಾವತ್ತು ಹೇಳ್ತೀರೋ ಅದನ್ನು ಸಬ್ಮಿಟ್ ಮಾಡ್ತೇವೆ. ಅದನ್ನು ವಿಧಾನ ಪರಿಷತ್ ನಾನು ಪ್ರಸ್ತಾಪ ಮಾಡಿದೆ. ಆಂಜನೇಯ ಹೇಳಿದ್ರು ರೆಡಿ ಇದೆ, ಮುಖ್ಯಮಂತ್ರಿ ಹತ್ರ ಕೇಳ್ತಾ ಇದ್ದೀವಿ, ನಾವು ಬಿಡುಗಡೆ ಮಾಡ್ತೇವೆ. ನಾನು ಕೇಳ್ತೀನಿ ಸರ್ಕಾರ ಚುನಾವಣೆ ಮುಂಚೆ ಬಿಡುಗಡೆ ಮಾಡಿದೆ, 100 ದೂರು ಮಾಡ್ತೇವೆ. ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯವರು ಹೇಳಿದ್ರು ರೆಡಿಯಾಗಿದ್ದೆ ಬಿಡುಗಡೆ ಮಾಡ್ತೀವಿ ಅಂತ. ಸಮಾಜ ಕಲ್ಯಾಣ ಸಚಿವ ಆಂಜನೇಯನು ಕೂಡ ಹೇಳಿದರು, ಯಾಕೆ ಬಿಡುಗಡೆ ಮಾಡಲಿಲ್ಲ? ಆವಾಗ ಆಮೇಲೆ ಹೇಳಿದರು ಇದು ಬೈಂಡಿಂಗ್ ಆಗ್ತಾ ಇದೆ, ಚುನಾವಣೆ ಬಂದ್ಬಿಡ್ತು, ಅದಕ್ಕೋಸ್ಕರ ನಾವು ಮಾಡಲಿಲ್ಲ, ಬೈಂಡಿಂಗ್ ಆಗ್ತಾ ಇತ್ತಂತೆ. ಆಯಿತು, ಸಮ್ಮಿಶ್ರ ಸರ್ಕಾರ ಬಂತಲ್ಲ, ನೀವೇ ಸಮ್ಮಿಶ್ರ ಸರ್ಕಾರದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಲ್ಲ, ಹಿಂದುಳಿದ್ರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಪ್ರೀತಿ ಇರೋದಲ್ಲ, ಹಾಗ್ಯಾಕೆ ಬಿಡುಗಡೆ ಮಾಡಲಿಲ್ಲ? ಈ ಭಾರತೀಯ ಜನತಾ ಪಾರ್ಟಿ ಇದರ ಪಾತ್ರವೇ ಇಲ್ಲ. ನೀವು ಮುಖ್ಯಮಂತ್ರಿ ಆದಾಗೂ ಬಿಡುಗಡೆ ಮಾಡಲಿಲ್ಲ, ಸಮ್ಮಿಶ್ರ ಸರ್ಕಾರ ಆಗಬೇಕಾದ್ರೂ ಬಿಡುಗಡೆ ಮಾಡಲಿಲ್ಲ, ಈಗ ಜೆ ಡಿ ಎಸ್ ಬಿ ಜೆ ಪಿ ಸಂಚು ಮಾಡ್ತಾ ಇದ್ದೀನಿ ಅಂತ ಪದ ಬಳಸ್ತಿರಲ್ಲ. ಇದು ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಮೊಸಳೆ ಕಣ್ಣೀರು ಮಾತ್ರ ಮನೆ ಸಿದ್ದರಾಮಯ್ಯವರು ಇಡೀ ಅವ್ರ ರಾಜಕೀಯ ಜೀವನದಲ್ಲಿ ಮಾಡ್ಕೊಂಡು ಬಂದಿರೋದು. ಜೆ ಡಿ ಎಸ್ನಲ್ಲಿರುವಂಥ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಸಾಕಷ್ಟು ವರ್ಷ ಇದ್ರಲ್ಲೇ ಎಲ್ಲ ಅನುಭವಿಸ್ಕೊಂಡ್ಬಂದ್ರು ಅಧಿಕಾರವನ್ನು. ಕೊನೆಗೆ ಒಳ್ಳೆಯ ಸ್ಥಾನಕ್ಕೆ ಹೋದಂತರ ಜೆ ಡಿ ಎಸ್ ಏಣಿನ ಒದ್ದು ಕಾಂಗ್ರೆಸ್ಸಿಗೆ ಬಂದರು, ಕಾಂಗ್ರೆಸ್ನಲ್ಲೂ ಎಲ್ಲ ಅಧಿಕಾರವನ್ನು ಅನುಭವಿಸಿದ್ರು. ಈಗ
ಕಾಂಗ್ರೆಸ್ನವ್ರನ್ನ ಸುಗುಲಿಸ್ಬಿಟ್ರು, ಬೇಕಾದ್ರೆ ಪಕ್ಷದಲ್ಲಿರಿ ಬೇಡಿದ್ರೆ ಹೋಗ್ರಿ ಅಂತ ಹೇಳಂತ ಮಾತುಗಳು ಆಡ್ತಾ ಇದ್ದಾರಲ್ಲ. ನಾಯಕರಿಗೂ ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ, ಕಾರ್ಯಕರ್ತರಿಗೂ ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ, ಜನರಿಗೂ ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ. ತಿರಸ್ಕಾರ ಮಾಡುವಂಥ ವ್ಯಕ್ತಿ ನೀವು. ದಿನೇ 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 ಮೂಲೆ ಗುಪ್ಪಾಗ್ತೀನಿ ಅಂತ ಒಂದೇ ಕಾರಣಕ್ಕೆ ಯಾರು ನಿಮ್ಮನ್ನು ಬೆಳೆಸಿದ್ರೋ ಆ ಜನರಿಗೂ ನೀವು ಅಪಮಾನ ಮಾಡ್ತಾ ಇದ್ದೀರಿ. ಆ ಪಕ್ಷದ ಕಾರ್ಯಕರ್ತರಿಗೆ, ಆ ಪಕ್ಷದ ನಾಯಕರಿಗೆ, ಆ ಪಕ್ಷಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ. ಇದು ಖಂಡಿತ ಒಳ್ಳೆಯ ರಾಜಕಾರಣಿಯ ಲಕ್ಷಣ ಅಲ್ಲ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಬಲ್ಲೆ. ಯಾಕೆಂದರೆ ಆ ವರದಿ ಇದೆಯಲ್ಲ, ಜಾತಿಯವಾರ ಸಮೀಕ್ಷೆ ಆಗಿರೋದು, ಇದು ಯಾವುದೇ ಒಂದು ಜಾತಿ ಅಥವಾ ಬರೀ ಹಿಂದುಳಿದವ್ರದ್ದು ದಲಿತರದ್ದು ಅಲ್ಲ. ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಎಲ್ಲ ಹಿಂದುಳಿದವರು, ಎಲ್ಲ ದಲಿತ ವ್ಯಕ್ತಿಗಳು, ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರಿಶ್ಚಿಯನ್ ಎಲ್ಲರದ್ದೂ ಸಮೀಕ್ಷೆ ಇದೆ. ಅದರಲ್ಲಿ 166 ಕೋಟಿ ರೂಪಾಯಿ ಖರ್ಚು ಮಾಡಿರೋದು. ಅದಕ್ಕೆ 100 ಲಕ್ಷಕ್ಕೂ ಹೆಚ್ಚಿಗೆ ಶಿಕ್ಷಕರು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿರೋದು. ಇವರು ಮುಖ್ಯಮಂತ್ರಿ ಆದಾಗ ಮಾಡಲಿಲ್ಲ, ಇವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಮಾಡಲಿಲ್ಲ. ರಾಜಕೀಯಕ್ಕೋಸ್ಕರ ಮತ್ತೊಮ್ಮೆ ಈ ಒಂದು ಜಾತಿವಾರ ಸಮೀಕ್ಷೆಯನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿಲ್ಲ. ಇದು ನಾನು ಉಗ್ರವಾಗಿ ನನ್ನ ಖಂಡನೆ ಮಾಡ್ತೇನೆ. JDS BJPದು ತಂತ್ರಗಾರಿಕೆ ಷಡ್ಯಂತ್ರ ಅಂತ ಹೇಳಿದ್ದಾರೆ ಅಂತೆ. ಇವರು ನೀವು ಆ ಸಮೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೂ BJPಗೂ ಸಂಬಂಧ ಇಲ್ಲ. ಅದು ರೆಡಿ ಆಯಿತು, ರೆಡಿ ಆದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಲ್ಲಿ ನಾನೇ ಪ್ರಸ್ತಾಪ ಮಾಡಿದ್ದೀನಿ ಬಿಡುಗಡೆ ಮಾಡಿ ಅಂತ, ಮಾಡಲಿಲ್ಲ. ಸಮನ್ವಯ ಸಮಿತಿ ಅಧ್ಯಕ್ಷರು, ಸಮ್ಮಿಶ್ರ ಸರ್ಕಾರ ಆಗಲೂ ಒತ್ತಾಯ ಮಾಡಿದೆ, ಆಗಲೂ ಮಾಡಲಿಲ್ಲ. BJP ಪಾತ್ರ ಏನಿದ್ರಲ್ಲಿ ಏನು ಕೇಳ್ತಾ ಇದ್ದೀನಿ ನಾನು. ಈಗಿಂದ ಆಮೇಲೆ ನೀವು ಹಿಂದುಳಿದವ್ರನ್ನ ದಲಿತರನ್ನ ರಾಜಕೀಯ ದಾಳಕ್ಕೆ ಬಳಸ್ಕೊತಾ ಇದ್ದೀರಿ ಅಂತ ಸಾಕ್ಷಿ ನಾನು ಹೇಳ್ತಾ ಇರೋದು. ಇದು ಬಹಳ ದಿನ ನಡೆಯಲ್ಲ. ನೋಡ ಅದನ್ನ ಸಚಿವ ಸಂಪುಟ, ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಚಿವ ಸಂಪುಟದ ಮುಂದೆ ಅವ್ರು ಯಾರು ಈಗ ಹೊಸದಾಗಿ ಜಯಪ್ರಕಾಶ್ ಹೆಗಡೆ ಅವರು ಅಧ್ಯಕ್ಷರಾಗಿದ್ದಾರೆ, ಅವರು ತರಬೇಕು ಕೊಡಬೇಕು, ನಾವು ಅದ್ರ ಚರ್ಚೆ ಮಾಡಬೇಕು, ಉಪಸಮಿತಿಗೆ ಹಾಕಬೇಕು, ಏನೇನು ಮಾಡಬೇಕು, ಅದ್ರ ಪ್ರೋಸೆಸ್ ತುಂಬ ಜಾಸ್ತಿ ಇದೆ. ನಾನು ಅದ್ರ ಬಗ್ಗೆ ಮಾಡಲ್ಲ, ಹೇಳಿಕೊಟ್ಟಿಲ್ಲ. ಅಲ್ಪಸಂಖ್ಯಾತರು, ಹಿಂದುಳಿದ್ರು, ದಲಿತರು ನಮ್ಮ ಜೋಬನಾಗೇ ಇದ್ದಾರೆ. ಅವ್ರ ಉದ್ದಾರ ನಾನು ಒಬ್ಬನೇ ಮಾಡೋನು, ಇನ್ನು ಯಾರ್ಯಾರಿಲ್ಲ. ಅಂಬೇಡ್ಕರ್ ಬಿಟ್ಟರೆ ನಾನೇ, ದೇವರಾಜ ಅರಸ್ ಬಿಟ್ಟರೆ ನಾನೇ. ಈ ಭ್ರಮೆಯಿಂದ ಹೊರಗೆ ಬರ್ರಿ ಅಂತ ನಾನು ಹೇಳ್ತಾ ಇರೋದಷ್ಟೇ. ಇಲ್ಲ ಅವ್ರ ಪಕ್ಷ ಬಿಟ್ಟು ಹೋಗ್ತಾರೆ, ಬೇರೆ ಪಕ್ಷ ಕಟ್ತಾರೆ, ಇಲ್ಲ ಪಕ್ಷದಲ್ಲೇ ಗೊಂದಲ ಮಾಡಿಕೊಂಡು ಬೇರೆ ಯಾವುದಾದ್ರೂ ಪಕ್ಷದ ಜೊತೆ ಸೇರ್ಕೊಳ್ಳೋಂಥ ಪ್ರಯತ್ನವೂ ಮಾಡ್ಬೋದು. ಗೊತ್ತಿಲ್ಲ ನನಗೆ, ಯಾಕೆಂದರೆ ಅವ್ರ ಮನಸ್ಸು ಸ್ಪಷ್ಟತೆಯಾಗಿ ಶುಭ್ರ ರಾಜಕಾರಣ ಮಾಡಿದ್ದಿದ್ರೆ ರಾಜಕಾರಣಕ್ಕೆ ಕೂಡ ಪವಿತ್ರವಾದ ರಾಜಕಾರಣ. ನಮಗೆ ಅಟಲ್ಜಿ, ಮೋದಿ, ಅಡ್ವಾನಿ ಇಂಥವ್ರು ನಮಗೆ ಮಾರ್ಗದರ್ಶಕ. ಕಲ್ಮಶ ಇಟ್ಕೊಂಡು ಎಂದೂ ರಾಜಕಾರಣ ಮಾಡಿದವರಲ್ಲ ಇವರು. ಪ್ರತಿಯೊಂದು ಕುತಂತರದ ರಾಜಕಾರಣನೇ ಮಾಡ್ಕೊಂತ ಬರ್ತಿರೋ ಮನಸ್ಸಿನಲ್ಲಿ ಏನಿದೆ ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋದು ಬಹಳ ಕಷ್ಟ. ಆದರೆ ಒಂದೊಂದು ಘಟನೆ, ಒಂದೊಂದು ವಾಕ್ಯ ಅವ್ರು ನೋಡಿದಾಗ, ಇಷ್ಟು ಕುತಂತ್ರ ರಾಜಕಾರಣಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಬಿಟ್ಟರೆ ಬೇರೆ ಇನ್ಯಾರೂ ಇರಲಿಕ್ಕಿಲ್ಲ ಅಂತ ನನಗಂತೂ ಅನಿಸ್ತಾ ಇದೆ. ಇಡೀ ದೇಶದ BJP ಒಂದೇ ರೀ ಬರುತ್ತೆ, ದಿನ ಹತ್ರ ಆಗೋದಲ್ಲ. BJP ಬಿಟ್ಟರೆ ಬೇರೆ ಯಾವ ಪಕ್ಷನೂ ಉಳಿಯಲ್ಲ. ದಕ್ಷಿಣ ಭಾರತದಲ್ಲಿ ಇಲ್ಲ ಅಂತಿದ್ರು, ಕೇರಳ ರಿಸಲ್ಟ್ ನೋಡಿದ್ರಿ, ಆಂಧ್ರ ತೆಲಂಗಾಣ ರಿಸಲ್ಟ್ ನೋಡಿದ್ರಿ, ಪಶ್ಚಿಮ ಬಂಗಾಳ ಒಂದು ಗ್ರಾಮ ಪಂಚಾಯತ್ ಇರಲಿಲ್ಲ ನೋಡಿ. ಮೊನ್ನೆ 18 MP ಗೆದ್ದಿದ್ದೇವೆ, ಮುಂದಿನ ಕಾರ್ಯದ ಅಸೆಂಬ್ಲಿ ಚುನಾವಣೆ ಪೂರ ತಗೋತೀವಿ. ನಾನು ಹೇಳಿದ್ನಲ್ಲ, ಸ್ವಚ್ಛ ರಾಜಕೀಯ ಇಟ್ಕೊಂಡು ಹೊರಟ್ರೆ, ಪ್ರಾಮಾಣಿಕ ರಾಜಕೀಯ ಇಟ್ಕೊಂಡು ಹೊರಟ್ರೆ, ಹಿಂದೆ ಭಾಳ ಕಾಲದಲ್ಲಿ ನಾವು ಡಿಪಾಸಿಟ್ ಕಳ್ಕೊಳ್ತಾ ಇದ್ದ ಜನ, ನಾವು ಯಾರ ಮೇಲೂ ಆಪತ್ತೆ ಮಾಡಲಿಲ್ಲ. ಕಾಂಗ್ರೆಸ್ಸು, ಇನ್ನೊಂದು ಪಾರ್ಟಿ ನಮ್ಮ ಸೋಲಕ್ಕೆ ಕಾರಣ ಮಾಡಲಿಲ್ಲ. ನಮ್ಗೆ ಇನ್ನೂ ಶಕ್ತಿ ಜಾಸ್ತಿ ಮಾಡ್ಕೋಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಸಂಘಟನೆ ಬೆಳೆಸ್ಕೊತಾ ಹೋದ್ವಿ ನಾವು. ಇಲ್ಲಿ ಕೂತಂಥವ್ರು ಯಾರು ಕೂಡ, ನಾನು ಸೇರಿ, ಆಕಾಶದಿಂದ ಹೋದ ನಾಯಕರಾದವರಲ್ಲ. ಸಂಘಟನೆ ನಮ್ಮನ್ನ ಬೆಳೆಸ್ತು. ಈ ಗ್ರಾಮ ಪಂಚಾಯತಿ ನಿಲ್ಲಿಸ್ಕೊಂಡಿದ್ವಿ ನಮ್ಮ ಕಾರ್ಯಕರ್ತರು. ಆ ಕಾರ್ಯಕರ್ತರು ಯಾರು ಅನ್ನೋದು ಬಹಳ ಜನ ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಹೋಗಿ ಮನೆ ಮನೆಗೆ ಪ್ರಚಾರ ಮಾಡ್ತಾರೆ. ಯಾಕೆ? ಸಂಘಟನೆ ಬೆಳೆಸ್ಬೇಕು, ಈ ಸಂಘಟನೆಯಿಂದ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ನಂಬಿಕೆ ಇಟ್ಟಿರೋಣ. ಸಿದ್ದರಾಮಯ್ಯನವ್ರಿಗೆ ಅವನಿಂದನೇ
ನನ್ನ ದೇಶ ಉದ್ಧಾರ ಆಗ್ತಾ ಇದೆ, ನನ್ನಿಂದರೆ ರಾಜ್ಯ ಉದ್ಧಾರ, ನನ್ನಿಂದರೆ ಅಲ್ಪಸಂಖ್ಯಾತ ದಲಿತರು ಉದ್ಧಾರ ಅಂತ ಈ ಸ್ವಾರ್ಥಿಗಳಿದಾರಲ್ಲ, ಇದನ್ನ ಜನ ಇವತ್ತು ದೂರ ಇಡ್ತಾ ಇದ್ದಾರೆ. ಎಲ್ಲಿ ತನಕ ಬಂದು ಕಾಂಗ್ರೆಸ್ಸಿನ ಪರಿಸ್ಥಿತಿ? ಇವತ್ತು ದಿಲ್ಲಿನಲ್ಲಿ ಒಂದು ಮೀಟಿಂಗ್ ಕಾಂಗ್ರೆಸ್, ಏನು ಸಭೆ ಸಬ್ಜೆಕ್ಟು? 23 ಜನ ಸೋನಿಯಾ ಗಾಂಧಿ ಬಗ್ಗೆ ಆಪಾದನೆ ಮಾಡಿದಂಥವ್ರು ಕರೆದು ಅವ್ರ ಜೊತೆ ಮೀಟಿಂಗು. ಇದು ಕಾಂಗ್ರೆಸ್ ಪರಿಸ್ಥಿತಿ. ನಮ್ಮ ಅರುಣ್ ಸಿಂಗ್ ಅವರು ಹೇಳಿದ್ದಾರೆ, ನಮ್ಮ ಸಚಿವ ಸಂಪುಟ ಯಾವಾಗ ಮುಗಿಸ್ತೀರಿ ಅಂತಂದರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರ ಆರೋಗ್ಯ ಸರಿಯಿಲ್ಲ, ಅವರ ಆರೋಗ್ಯ ಸರಿಯಾಗಿ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ತೀವಿ. ನಮ್ಮ ನಾಯಕರ ಬಗ್ಗೆ, ನಮಗೆ ನಂಬಿಕೆ, ಅವ್ರ ನಾಯಕಿ ಸೋನಿಯಾ ಗಾಂಧಿ ಬಗ್ಗೆ 23 ಜನದ ಆಪಾದನೆ. ಇದು ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ. ವಿಲೀನ ನೋಡಿ, ನಾನು ಅದಕ್ಕೆ ಹೇಳ್ತೀನಲ್ಲ, ವಿಲೀನ ಆಗತ್ತೋ ಬಿಡುತ್ತೋ. ಆಯಾ ಪಕ್ಷಗಳಿಗೆ ಮುಂಚೆ ಪ್ರಾಂತೀಯ ಪಕ್ಷಗಳಿಗೆ ಬಹಳ ಗೌರವ, ಈ ಮಾತುಗಳು ಹೇಳ್ತಾ ಇದ್ರು. ಯಾಕೆ? ರಾಷ್ಟ್ರೀಯ ಪಕ್ಷ ಬಲಶಾಲಿ ಇಲ್ಲದೆ ಇರೋಂಥ ಸಂದರ್ಭ. ಸೋನಿಯಾ ಗಾಂಧಿ ಮುಂಚೆ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿ ರಾಷ್ಟ್ರೀಯ ಪಕ್ಷ, ಆ ವ್ಯಕ್ತಿ ಮೇಲೆ ಆ ಪಕ್ಷ ಇತ್ತು, ಎಲ್ಲರೂ ಆ ಪಕ್ಷ ಜೊತೆ ವ್ಯಕ್ತಿ ಜೊತೆ ಹೋದರು. ಇವತ್ತು ನಮ್ಮ ಪಕ್ಷದಲ್ಲಿ ಎಷ್ಟು ಜನನೂ ಅಧ್ಯಕ್ಷರಾದರು? ಅವ್ರ ಮಂಥನ ಬಿಟ್ಟರೆ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಇವ್ರು ಬಿಟ್ಟುಬಿಟ್ರೆ ಅಲ್ಲೊಂದು ಇಲ್ಲೊಂದು. ಒಂದು ಸ್ವಲ್ಪ ದಿನ ಯಾರು ಸೀತಾರಾಮ್ ಕೇಸರಿ, ಒಂದು ಸ್ವಲ್ಪ ದಿನ ಆದರೆ ಬಿ ಜೆ ಪಿನಲ್ಲಿ ಎಷ್ಟು ಜನ ನಾಯಕರು ಮರ್ಜಾದರು? ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದ ತನಕ ಅವರೊಬ್ಬ ನಾಯಕರು, ಗುಜರಾತ್ ಮುಖ್ಯಮಂತ್ರಿಗಳು ಅಂತ ಅಷ್ಟೇ ಇತ್ತು ಪ್ರಧಾನಮಂತ್ರಿ ಆದರು. ಅಮಿತ್ ಶಾ ಲೋಕಸಭೆ ಚುನಾವಣೆ ತನಕ ಯಾರ್ಯಾರು ಪರಿಚಯ ಇತ್ತು? ಅವರು ನಾಯಕರನ್ನು ನಿರ್ಮಾಣ ಮಾಡ್ತಿರೋಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆತದಿಂದ ಇದ್ದಿದ್ದಕ್ಕೆ ನೋಡಿ, ನಿರ್ಮಾಣ ಮಾಡ್ತಿರೋಂಥ ಪಾರ್ಟಿ. ಇವರೇನು ಹೇಳ್ತಾರೆ, ನನ್ನನ್ನು ತುಳಿಯೋದಕ್ಕೆ ಇನ್ನೊಬ್ಬ ನಾಯಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ವ್ಯವಸ್ಥೆ. ಕಾಂಗ್ರೆಸ್ಗೂ ಪಾಪ ನಾನು ಹೇಳಲ್ಲ, ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಿಂದ ಕಾಂಗ್ರೆಸ್ ದೇಶಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋಂಥ ಪಾರ್ಟಿ. ಈ ಸ್ವಾರ್ಥಿಗಳ ಕೈಯಲ್ಲಿ ಆ ಕಾಂಗ್ರೆಸ್ ಅನ್ನೋಂಥ ಪಕ್ಷ ಸಿಕ್ಬಿಟ್ಟಿದೆ. ಹಂಗಾಗಿ ಅದು ನಶಿಸ್ತು ಅಂತ ಇದೆ. ಏನು ಗುರಿ ಇದೆ ಗೊತ್ತಿಲ್ಲ, ಗುರಿ ಇಲ್ಲ ಪಕ್ಷಕ್ಕೆ.